ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಕಂದ ವರ್ಕ್ಶೀಟ್ಸ್ಗಳನ್ನು ನೋಡೋಣ. ಮೊದಲನೇದಾಗಿ ರು ಅಕ್ಷರವನ್ನು ಹುಡುಕಿ. ಇಲ್ಲಿ ಕೆಳಗಡೆ ಸುಮಾರು ಅಕ್ಷರಗಳನ್ನು ಬರೆದಿದ್ದೀನಿ, ಅದರಲ್ಲಿ ರೂನೂ ಇದೆ. ಅದು ರೂ ಎಲ್ಲೆಲ್ಲಿರುತ್ತೋ ಅದನ್ನು ಹುಡುಕಿ ಮಗು ವೃತ್ತವನ್ನು ಹಾಕಬೇಕು. ಎರಡನೆಯ ವರ್ಕ್ಶೀಟ್, ಚಿತ್ರದ ಮೊದಲ ಅಕ್ಷರವನ್ನು ಹುಡುಕಿ ವೃತ್ತ ಹಾಕಿರಿ. ಇಲ್ಲಿ ಕೆಲವು ಚಿತ್ರಗಳನ್ನು ಬರೆದಿದ್ದೀನಿ, ಅದರ ಪಕ್ಕಕ್ಕೆ ಒಂದಿಷ್ಟು ಅಕ್ಷರಗಳನ್ನು ಕೊಟ್ಟಿದ್ದೀನಿ. ಮೊದಲನೇದಾಗಿ ಉಂಗುರ. ಉಂಗುರದ ಮೊದಲನೇ ಅಕ್ಷರ ಉ. ಸೊ ಆ ಉ ಹುಡುಕಿ ಮಗು ಅದನ್ನ ವೃತ್ತವನ್ನು ಹಾಕಬೇಕು. ಕೆಳಗಿನ ಪದಗಳನ್ನು ನಕಲು ಮಾಡಿ. ಇಲ್ಲಿ ಒಂದಿಷ್ಟು ಪದಗಳನ್ನು ಬರೆದಿದ್ದೀನಿ. ಉಂಗುರ, ಕಿಟಕಿ, ಗರಗಸ, ಗಮನ, ಕಮಲ, ಪದಗಳನ್ನು ಸೇಮ್ ಕಾಪಿ ಮಾಡಿ ಇಲ್ಲಿ ಮಗು ಬರೀಬೇಕು. ಮುಂದಿನ ವರ್ಕ್ಶೀಟ್ ಸಂಖ್ಯೆಗಳ ಮೇಲೆ ಮುಂದಿನ ಸಂಖ್ಯೆಯನ್ನು ಬರೆಯಿರಿ. ಇಲ್ಲಿ ಒಂದಿಷ್ಟು ಸಂಖ್ಯೆಗಳನ್ನು ಬರೆದಿದ್ದೀನಿ, 4, 1, 6, 9, 2, 8. ಇದ್ರ ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತೋ ಅದನ್ನು ಬರೀಬೇಕು. ಎಕ್ಸಾಂಪಲ್, 4, 4 ಆದಮೇಲೆ 5, 5 ಬರೀಬೇಕು. ಮುಂದಿನ ಅಕ್ಷರಗಳನ್ನು ಬರೆಯಿರಿ. ಇಲ್ಲಿ ಒಂದಿಷ್ಟು ಅಕ್ಷರಗಳನ್ನು ಬರೆದಿದ್ದೇನೆ, ಎ, ಅಂ, ಜ, ಬ, ದ. ಇದ್ರ ಮುಂದಿನ ಅಕ್ಷರಗಳು ಯಾವ್ದು ಬರ್ತವೋ ಅದನ್ನು ಬರೀಬೇಕು. ಅದಿಂದ ಅಹವರೆಗೆ ಬರೆಯಿರಿ. ಸೊ ಇಲ್ಲಿ ಕೊಟ್ಟಿರೋ ಜಾಗದಲ್ಲಿ ಅದಿಂದ ಅಹವರೆಗೆ ಬರೀಬೇಕು. ಇಲ್ಲಿ ಬಿಟ್ಟ ಅಕ್ಷರಗಳನ್ನು ಬರೆಯಿರಿ. ಒಂದಿಷ್ಟು ಅಕ್ಷರಗಳನ್ನು ಬರೆದಿದ್ದೀನಿ, ಮಧ್ಯೆ ಮಧ್ಯೆ ಅಕ್ಷರಗಳು ಬರೆದಿಲ್ಲ, ಅದನ್ನು ಫಿಲ್ ಮಾಡಬೇಕು ಮಗು. ಬಣ್ಣಗಳ ಹೆಸರಿಗೆ ಹೊಂದಿಸಿ ಬರೆಯಿರಿ. ಇಲ್ಲಿ ಒಂದಿಷ್ಟು ಬಣ್ಣಗಳು ಬರೆದಿದ್ದೀನಿ, ಕಲರ್ಸು, ಅದರದ್ದು ಹೆಸರುಗಳನ್ನು ಇಲ್ಲಿ ಬಲಕ್ಕೆ ಬರೆದಿದ್ದೀನಿ. ಸೊ ಮಗು ಈ ಕಡೆ ಬಣ್ಣಗಳಿಂದ ಅದರ ಬಣ್ಣಗಳ ಹೆಸರಿಗೆ ಒಂದು ಗೀಟನ್ನು ಹಾಕಬೇಕು. ಮುಂದಿನದು ಮುಂದಿನ ಎರಡು ಅಕ್ಷರಗಳನ್ನು ಬರೆಯಿರಿ. ಇಲ್ಲಿ ಒಂದಿಷ್ಟು ಅಕ್ಷರಗಳನ್ನು ಕೊಟ್ಟಿದ್ದೀನಿ, ಒಂದು 5 ಅಕ್ಷರಗಳು. ಆಮೇಲೆ ಮುಂದ್ಗಡೆ ಯಾವ್ಯಾವ ಅಕ್ಷರ, 2 ಅಕ್ಷರಗಳು ಯಾವಾಗ ಬರ್ತವೋ ಅವನು ಬರೀಬೇಕು. ಅ ಆದಮೇಲೆ ಆ ಇ ಬರೀಬೇಕು. ಹಂಗೆ ಕೆಳಗಿನ ಅಕ್ಷರಗಳನ್ನು ಓದಿ ಮತ್ತು ಬರೆಯಿರಿ. ಈ ಅಕ್ಷರಗಳನ್ನು ಓದಿ, ಇ, ರು, ನ, ತ, ಅದನ್ನೆಲ್ಲ ಓದಿ ನಕಲ್ ಮಾಡಿ ಬರೀಬೇಕು ಇಲ್ಲಿ ಕೆಳಗಡೆ. ಹೊಂದಿಸಿ ಬರೆಯಿರಿ. ಇಲ್ಲಿ ಒಂದಿಷ್ಟು ಅಕ್ಷರಗಳು ಕೊಟ್ಟಿದ್ದೀನಿ, ಎಡಕ್ಕೆ ಬಲಕ್ಕೆ ಪದಗಳಿದ್ದಾವೆ. ಸೊ ಅದು ಮೊದಲನೇ, ಈ ಫಾರ್ ಎಕ್ಸಾಂಪಲ್ ಕ ಇದ್ದರೆ ಈ ಕಡೆ ಪದಗಳು ಯಾವ್ದು ಪದ ಕ ಇಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ನೋಡಿ ಅಲ್ಲಿಗೆ ಹೊಂದಿಸ್ಬೇಕು. ಈ ಫಸ್ಟ್ ಒನ್ ಕ, ಕ ಇದ್ದಿದ್ದು ಕರಡಿ, ಕರಡಿಗೆ ಒಂದು ಗೀಟನ್ನು ಹಾಕಬೇಕು. ಹಾಗೆ ಪ, ಹಾಗೆ ಮಾಡಿ ಎಲ್ಲದನ್ನು ಮಾಡಬೇಕು. ಧನ್ಯವಾದಗಳು ಫ್ರೆಂಡ್ಸ್. ಮತ್ತಷ್ಟು ವರ್ಕ್ಶೀಟ್ಗಳಿಗೆ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡುತ್ತೇನೆ. ಥ್ಯಾಂಕ್ ಯು.